ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಹಗಲನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆವರಣದಲ್ಲಿ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ಸಂಘದ ಅಧ್ಯಕ್ಷ ಸಯ್ಯದ್ ಹಸೀಬ್ ಧ್ವಜಾರೋಹಣ ನೆರವೇರಿಸಿದರು. ಸಯ್ಯದ್ ಹಸೀಬ್ ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡಿ, ನಮ್ಮ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾನ್ ನಾಯಕರುಗಳನ್ನ ನಾವೆಲ್ಲರೂ ಸ್ಮರಿಸಿಕೊಳ್ಳಬೇಕಾಗಿದೆ. ವಿವಿಧತೆಯಲ್ಲಿ ಏಕತೆ ಹೊಂದಿರುವ ದೇಶ ಶಾಂತಿಯಿಂದ ದೇಶದ ಐಕ್ಯತೆಗಾಗಿ ರಕ್ಷಣೆಗಾಗಿ ಒಗ್ಗಟ್ಟಿಗಾಗಿ ಹೋರಾಡಬೇಕಾಗಿದೆ ಎಂದರು. ಗ್ರಾಮ ಪಂಚಾಯಿತಿ ಸದಸ್ಯ ಸುಹೇಲ್ ಪಾಷಾ ಮಾತನಾಡಿ, ದೇಶದ ಪ್ರತಿ ಮನೆಯಲ್ಲೂ ದೇಶಪ್ರೇಮ ಮೂಡಿದೆ. ದೇಶವು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಪ್ರಗತಿಯತ್ತ ಸಾಗುತ್ತಿದ್ದು, ಮಿಲಿಟರಿ, ಶಿಕ್ಷಣ, ತಂತ್ರಜ್ಞಾನ, ಕ್ರೀಡೆ, ಇತರ ಹಲವು ಕ್ಷೇತ್ರಗಳಲ್ಲಿ ಪ್ರತಿದಿನವೂ ಹೊಸ ಆಯಾಮ ಬರೆಯುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆದಿಲ್ ಖಾನ್, ನಿರ್ದೇಶಕರಾದ ನಫೀಜಾ ಖಾನ್, ಸುಹೇಲ್ ಪಾಷಾ, ಮೊಹಸೀನಾ ಬಾನು, ಸುಬ್ಬೇಗೌಡ, ಎಸ್ಡಿ ರಮೇಶ್, ಸುರೇಶ್, ಶಿವರಾಮ್ ಸೇರಿದಂತೆ ನಿರ್ದೇಶಕರುಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ಸ್ವಾತಂತ್ರ್ಯ ಸಿಕ್ಕಿ ನಮಗೆ 75 ವರ್ಷ ಆಗಿದೆ ಅಂತ ಅದಕ್ಕೆ ತ್ಯಾಗ ಬಲಿದಾನ ಏನು ಕೊಟ್ಟಿದ್ದಾರೆ ನಮ್ಮ ಮಹಾನ್ ನಾಯಕರು ಅವ್ರಿಗೆಲ್ಲ ಎಷ್ಟೇ ಸ್ಮರಿಸೋದು ಕಡಿಮೆನೆ. ಅವ್ರಿಗೆಲ್ಲ ನಾವು ತುಂಬ ಧನ್ಯವಾದನ ಹೇಳ್ತಾ ತುಂಬ ಸಂತೋಷವಾಗಿ ಈ ದಿನ ನಾವು ಆಚರಿಸ್ಬೇಕಂತ ಕೇಳ್ಕೊಳ್ತಾ ಗೌರವಿಸುತ್ತಾ ನಮ್ಮ ದೇಶದ ಶಾಂತಿ ಮತ್ತು ಐಕ್ಯತೆಯನ್ನು ರಕ್ಷಿಸುವ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳೋಣ. ಈ ವಿಶೇಷ ದಿನದಂದು ಹೊಸ ನಾಳೆಯ ಕನಸುಗಳು ನನಸಾಗಲಿ ಎಂದು ಹಾರಿಸುತ್ತೇನೆ. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು.